तस्याक्षुरन्यास पवित्रपांसुम् अपांसुलानां धुरिकीर्तनय्याय मार्गं मनुष्येश्वरधर्मपत्नी श्रुतेरिवार्थं स्मृतिरन्वगच्छते। ಈ ಶ್ಲೋಕದಲ್ಲಿ ಗೊತ್ತಿದ್ದ ಪ್ರಸಿದ್ಧವಾದ ಶ್ಲೋಕ ಇದು, ಹೇಗೆ ಇದು ಮುಂದೆ ವಸಿಷ್ಠರಿಂದ ಎಲ್ಲ ಆಗ್ತದೆ, ಒಂದು ನಂದಿನಿ ಧೇನವನ್ನು ರಕ್ಷಣೆ ಮಾಡ್ತಾ ಹಾಡಿಕೋಸ ಹೊರಡ್ತಾನೆ, ಹೊರಡುವಾಗ ಆ ಕಾಯಿಲಿಕ್ಕೆ ಹೊರಟಾಗ ನಂದಿನಿ ಧೇನವನ ದಿಲೀಪನ ಕಾಯಿಲಿಕ್ಕೆ ಹೊರಟಾಗ ಬಂದಿರತಕ್ಕಂಥ ಶ್ಲೋಕ ಅದು। ತಸ್ಯಾಖುರನ್ಯಾಸ ಪವಿತ್ರ ಪಂಸುಂ ಅಪಾಂಸುಲಾನಂ ಧುರಿಕೀರ್ತನೀಯ ಮಾರ್ಗಂ ಮನುಷ್ಯೇಶ್ವರ ಧರ್ಮಪತ್ನಿ ಶ್ರುತೇರಿವಾರ್ಥಂ ಸ್ಮೃತಿರಂದ ಗಚ್ಚತ್। ಹೇಗೆ ಅನುಸರಿಸಿದಳು ಅಂತ ಹೇಳಲಿಕ್ಕೋಸ್ಕರ ಹೇಳ್ತಾನೆ। ತಸ್ಯಾಖುರನ್ಯಾಸ ಪವಿತ್ರ ಪಾಂಸುಂ ಅಪಾಂಸುಲಾನಾಂ ಧುರಿ ಕೀರ್ತನೀಯ ಮನುಷ್ಯೇಶ್ವರ ಧರ್ಮಪತ್ನಿ ಕಥಂ ಶ್ರುತೇರಿವಾರ್ಥಂ ಸ್ಮೃತಿ ಶ್ರುತೇ ಅರ್ಥಂ ಸ್ಮೃತಿ। ಇದು ಸ್ಮೃತ್ಯಧಿಕರಣ ಎಂಬುದಾಗಿ ಪೂರ್ವಮೀಮಾಂಸೆಯಲ್ಲಿ ತುಂಬ ವಿಚಾರ ಅದರ ಸಾರ ಬರೆದಿದ್ದಾನೆ ಇಲ್ಲಿ ಕಾಳಿದಾಸ। ಸ್ಮೃತ್ಯಧಿಕರಣದಲ್ಲಿ ಶ್ರುತಿಯನ್ನು ಸ್ಮೃತಿ ಹೇಳುತ್ತೆ ಅಂತ ಹೇಳುವಾಗ ಸ್ಮೃತಿ ಎಂಬುದು ಸ್ವತಂತ್ರ ಗ್ರಂಥವೇ ಅಥವಾ ಶ್ರುತಿಯನ್ನು ಅನುಸರಿಸಿಕದ ಗ್ರಂಥವೇ ಅಂತ ಪೂರ್ವಮೀಮಾಂಸೆಯಲ್ಲಿ ವಿಚಾರವಿದೆ। ಉತ್ಸನ್ನ ಶ್ರುತಿ ಮೂಲ ಸ್ಮೃತಯ ಅಂತೊಂದು ಮಾತು ಹೇಳಿದ್ದಾರೆ। ಮನ್ವಾದಿಗಳು ಸ್ಮೃತಿಯನ್ನು ಮಾಡುವಾಗ ಮನು ಯಾಜ್ಞವಲ್ಕ್ಯ ಮೊದಲಾದ ಸ್ಮೃತಿಯನ್ನು ಮಾಡುವಾಗ ಸ್ವತಂತ್ರವಾಗಿ ಸ್ಮೃತಿ ಮಾಡಿದ್ದಲ್ಲ, ಆ ಸ್ಮೃತಿಗೆ ಮೂಲವಾಗಿರತಕ್ಕಂತಹ ಶ್ರುತಿಗಳಿದ್ದುವು, ಆ ಶ್ರುತಿಗಳ ಅರ್ಥವನ್ನು ಉತ್ಸನ್ನ ಮೂಲಾಹ ಯಾ ಶ್ರುತಯ ತಾಸಾಂ ಶ್ರುತೀನಾಂ ಸಾರಂ ಸ್ಮೃತಿ। ಸ್ಮೃತಿ ಅಂದರೆ ಹಾಗೆ, ಅದಕ್ಕೋಸ್ಕರವಾಗಿ ಪ್ರಾಮಾಣ್ಯ ಹೇಳುವಾಗ ಶ್ರುತಿಸ್ಮೃತಿಗೆ ಸಮಾನ ಪ್ರಾಮಾಣ್ಯ, ಶ್ರುತಿಸ್ಮೃತಿ ಮಮೈವಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಅಂತ ಹೇಳುವಾಗ ಶ್ರುತಿಸ್ಮೃತಿ ಮಮೈವಾಜ್ಞೆ, ಶ್ರುತಿಯಂತೆಯೇ ಸ್ಮೃತಿ, ಮತ್ತು ಶ್ರುತಿಸ್ಮೃತಿಗಳಲ್ಲಿ ಕೊಂಚ ಒಂದು ರೇಖೆಯಷ್ಟು ವ್ಯತ್ಯಾಸ, ರೇಖೆಯೂ ಇಲ್ಲ, ಸಣ್ಣದು ಹೇಳಬಹುದು ಏನಪ್ಪ ಅಂತ ಕೇಳಿದರೆ ಶ್ರುತಿಯನ್ನು ಅಪ್ಪಟ ಪೌರು ಅಪೌರುಷೇಯ ಅಂತ ನಾವು ಹೇಳ್ತಕ್ಕಂಥದ್ದು, ಅದರಲ್ಲಿ ಪುರುಷ ಬುದ್ಧಿಯ ಪ್ರವೇಶವೇ ಇಲ್ಲ। ಸ್ಮೃತಿಯಲ್ಲಿ ಯಾಜ್ಞವಲ್ಕ್ಯಾದಿಗಳು ಅಂತ ಹೇಳ್ತಕ್ಕಂಥ ವ್ಯಕ್ತಿ ಪ್ರವೇಶ ಆದ್ದರಿಂದ ಅದನ್ನು ಪೌರುಷೇಯ ಅಂತ ಹೇಳ್ತೀವಿ। ವಿಷಯ ಶ್ರುತಿದೆ, ಕೊಂಚ ವ್ಯತ್ಯಾಸ ಆ ಶ್ರುತಿಗೂ ಸ್ಮೃತಿ, ಅದಕ್ಕೋಸ್ಕರವಾಗಿ ಶ್ರುತಿಸ್ಮೃತಿಯವರ ವಿರೋಧೇತು ಶ್ರುತಿರೇವ ಗರೀಯಸಿ ಅಂತ ಹೇಳ್ತೀವಿ। ಅದಕ್ಕದಕ್ಕೆ ನಾವು ವಿರೋಧ ಬಂದರೆ ಶ್ರುತಿಯನ್ನು ತಗೊಳ್ಬೇಕು, ಶ್ರುತಿಯ ಮುಂದೆ ಇನ್ಯಾವುದೂ ಪ್ರಮಾಣವಾದಿಲ್ಲ। ಧರ್ಮಂ ಜಿಜ್ಞಾಸಮಾನಾಂ ಪ್ರಮಾಣಂ ಪರಮಂ ಶ್ರುತಿ, ಆ ಶ್ರುತೇರಿವಾರ್ಥಂ ಸ್ಮೃತಿ ಅನ್ವಗಚ್ಚತೆ, ಶ್ರುತಿಯ ಅರ್ಥವನ್ನು ಸ್ವಲ್ಪವೂ ಬಿಡದಂತೆ ಹೇಗೆ ಸ್ಮೃತಿ ಅನುಸರಿಸ್ಕೊಂಡು ಹೋಗ್ತದೋ ಹಾಗೆ ಸುದಕ್ಷಿಣೆ ಅನುಸರಿಸಿದಳು। ಅವಳು ಸ್ತ್ರೀ ಆದ್ದರಿಂದ, ಆ ನಂದಿನಿ ಧೇನುವು ಸ್ತ್ರೀ ಆದ್ದರಿಂದ ಶ್ರುತಿ ಸ್ಮೃತಿ ಎಂಬ ಸ್ತ್ರೀಲಿಂಗವನ್ನು ತಗೊಂಡೇ ಹೇಳ್ತಾ ಇದ್ದಾನೆ ಅವನು, ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್ ಹಾಗೆ ಹೇಳ್ತಾ ಇದ್ದಾನೆ ಕಾಳಿದಾಸ। ಇದರಲ್ಲಿ ಆ ಸ್ಮೃತ್ಯಧಿಕರಣದ ಎಲ್ಲ ವಿಷಯವನ್ನು ತಗೊಂಡಂತ ಇದು ಮನಸ್ಸಿಗೆ ಬರ್ತದೆ, ಹೇಗೆ ಶ್ರುತಿಯು ಶ್ರುತಿಯನ್ನು ಸ್ಮೃತಿ ಅನುಸರಿಸ್ತದೆ, ವಿರೋಧ ಬಂದಾಗ ಹೇಗೆ, ಎಷ್ಟು ವಿಕಲ್ಪ ಹೇಗೆ, ಇದೆಲ್ಲವೂ ಅಲ್ಲಿ ಬಂದಿದೆ, ಅದನ್ನು ನೆನಪು ಮಾಡ್ತಾ ಇದ್ದಾನೆ ಈ ಶ್ಲೋಕದಿಂದ। ತದನಂತರ